ಭಾರತ ಸರ್ಕಾರದ ಅತ್ಯುನ್ನತ ಪ್ರಶಸ್ತಿ ಪದ್ಮಭೂಷಣ ಹಾಗೂ ರಾಷ್ಟ್ರ ಪ್ರಶಸ್ತಿ ವಿಜೇತೆ ಗಾಯಕಿ ವಾಣಿ ಜಯರಾಮ್ ಅವರು ಇಂದು ವಿಧಿವಶರಾಗಿದ್ದಾರೆ. ಚೆನ್ನೈನಲ್ಲಿ ನೆಲೆಸಿದ 78 ವರ್ಷದ ವಾಣಿ ಜಯರಾಮ್ ಅವರು 5 ದಶಕಗಳ ವೃತ್ತಿ ಜೀವನವನ್ನು ಹೊಂದಿದ್ದಾರೆ. ವಿವಿಧ ಭಾರತೀಯ ಭಾಷೆಗಳಲ್ಲಿ ಸುಮಾರು 10,000 ಹಾಡುಗಳನ್ನು ಹಾಡಿದ್ದಾರೆ. ವೆಲ್ಲೂರಿನವರಾದ ಅವರು ತಮಿಳು, ಕನ್ನಡ, ಹಿಂದಿ, ತೆಲುಗು, ಮಲಯಾಳಂ, ಮರಾಠಿ, ಒಡಿಯಾ, ಗುಜರಾತಿ, ಹರಿಯಾನ್ವಿ, ಅಸ್ಸಾಮಿ, ತುಳು ಮತ್ತು ಬಂಗಾಳಿ ಸೇರಿದಂತೆ ಹಲವು ಭಾಷೆಗಳಲ್ಲಿ ಹಾಡಿದ್ದಾರೆ. ಸಾವಿರಾರು ಭಕ್ತಿಗೀತೆಗಳನ್ನು ಕೂಡ ಹಾಡಿರುವ ಅವರು ಪ್ರಪಂಚದಾದ್ಯಂತ ಹಲವಾರು ಸಂಗೀತ ಕಚೇರಿಗಳನ್ನು ಸಹ ನಡೆಸಿಕೊಟ್ಟಿದ್ದಾರೆ. ಋಷಿಕೇಶ್ ಮುಖರ್ಜಿ ನಿರ್ದೇಶನದ 1971 ಹಿಂದಿ ಚಿತ್ರ ಗುಡ್ಡಿಯೊಂದಿಗೆ ವಾಣಿ ಜಯರಾಮ್ ಹಿನ್ನೆಲೆ ಗಾಯಕಿ ಗುಡಿಯೊಂದಿಗೆ ವಾಣಿ ಜಯರಾಮ್ ಅವರ ಹಿನ್ನೆಲೆ ಗಾಯಕಿಯಾಗಿ ಪದಾರ್ಪಣೆ ಮಾಡಿದರು. ತುಂಬಾ ಫೇಮಸ್ ಸಿಂಗರ್, ಸಾಕಷ್ಟು ಹಾಡನ್ನಾಡಿದ್ರು. ಕನ್ನಡದಲ್ಲಿ ಕೂಡ ತುಂಬಾ ಫೇಮಸ್ ಹಳೆಯ ಹಾಡುಗಳಂದ್ರೆ ಇವ್ರ ಹೆಸರು ಕೇಳ ಬರ್ತಾ ಇತ್ತು. ಸಾಕಷ್ಟು ಜನ ಇವತ್ತು ಅದನ್ನ ಅವ್ರು ನೆನೆಸ್ಕೊಳ್ತಿದ್ದಾರೆ. ವಿಶೇಷವಾಗಿ ಸಿಂಗರ್ಸು ಹಾಡು ಯಾರು ಕೇಳ್ತಾರೆ, ತುಂಬಾ ಸಂಗೀತ ಪ್ರಿಯರಾಗಿದ್ದಾರೆ ಅವರೆಲ್ಲರಿಗೂ ಚಿರಪರಿಚಿತರು. ಇವರು ತುಂಬಾ ಜನ ಸ್ಟೇಟಸ್ ನೋಡ್ತಾ ಇದ್ದೀವಿ ಫೇಸ್ಬುಕ್ ಅಲ್ಲಿ, ವಾಟ್ಸ್ಆಪ್ ಎಲ್ಲ, ಎಲ್ಲರೂ ಸ್ಟೇಟಸ್ ಹಾಕೊಂಡು ಹಾಡುಗಳನ್ನ ಹಾಕೊಂಡು ಸದ್ಗತಿ ಅಂತೇನ ಆಗ್ತಿದ್ರು. ವಯಸ್ಸಾಗಿತ್ತು ಸ್ವಲ್ಪ, ಹಾಗಾಗಿ ಅವರು ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದಾರೆ. ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ. ಭಾರತೀಯ ಸಂಗೀತ ಲೋಕಕ್ಕೆ ತುಂಬಲಾರದ ನಷ್ಟ. ಎಸ್, ಡೆಫಿನೆಟ್ಲಿ.